ಚುನಾವಣೆಗಳ ಹತ್ರ ಬರ್ತಾ ಇರುವಾಗ ಕಾಂಗ್ರೆಸ್ನ ವಿಷಯ ಬಂದಾಗ ಬಣ ರಾಜಕೀಯ ಚರ್ಚೆಯಾಗುತ್ತೆ ಸಿದ್ದರಾಮಯ್ಯನವ್ರದ್ದೊಂದು ಟೀಮು ಡಿ ಕೆ ಶಿವಕುಮಾರದೊಂದು ಟೀಮು ಯಾರ ಕೈ ಯಾವ ವಿಷಯದಲ್ಲಿ ಮೇಲಾಯಿತು ಯಾರಿಗೆ ಯಾವ ವಿಷಯದಲ್ಲಿ ಹಿನ್ನಡೆಯಾಯಿತು ಬಿ ಜೆ ಈ ಸಮಸ್ಯೆ ಕ್ಷೇತ್ರಗಳ ಮಟ್ಟದಲ್ಲಿ ಕಾಣಿಸ್ತಾ ಇದೆ ಕ್ಷೇತ್ರಗಳ ಮಟ್ಟದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಮಧ್ಯೆ ಜಗಳ ಅನ್ನೋದು ಕೈ ಕೈ ಹಚ್ಚಿ ಹೋಗಿ ನಿನ್ನೆ ಮೂಡಿಗೆರೆಯಲ್ಲಿ ಏನಾಯ್ತು ಅನ್ನೋದನ್ನು ನೋಡಿದ್ರೆ ಎಂ ಪಿ ಕುಮಾರಸ್ವಾಮಿ ಅವರ ವಿರುದ್ಧ ಎಂಎಲ್ ಸಿ ಪ್ರಾಣೇಶ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರದ್ದೇ ಪ್ರತಿಭಟನೆ ಅಲ್ಲಿ ನಡೆಸಬೇಕಾಗಿದ್ದ ರೋಡ್ ಶೋನ ಯಡಿಯೂರಪ್ಪನವರು ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಹೋಗಬೇಕಾದ ಪರಿಸ್ಥಿತಿ ಬಂತು ಸಿಟಿ ರವಿ ಅವರು ಜೊತೆಗೆ ನನ್ನ ಮೂಡಿಗೆರೆಯಲ್ಲಾಯ್ತು ಇವತ್ತು ಕುಂದಗೋಳದಲ್ಲಿ ಕುಂದಗೋಳದಲ್ಲಿ ಇಬ್ಬರು ಆಕಾಂಕ್ಷಿಗಳು ಬಿಜೆಪಿಯಿಂದ ಎಂ ಆರ್ ಪಾಟೀಲ್ ಮತ್ತು ಚಿಪ್ ಚಿಕ್ಕನಗೌಡ ಅವರ ಬೆಂಬಲಿಗರ ಮಧ್ಯದಲ್ಲಿ ಬಡಿದಾಟ ಆಯಿತು ನಿನ್ನೆ ಮೂಡಿಗೆರೆ ಇವತ್ತು ಕುಂದಗೋಳ ಒಂದು ಕಡೆಯಿಂದ ಲೆಕ್ಕ ಹಾಕ್ತಾ ಬಂದರೆ ಒಂದು ಇಪ್ಪತ್ತು ಕ್ಷೇತ್ರಗಳಲ್ಲಿದೆ ಈ ಸಮಸ್ಯೆ ಅಂತಿಮವಾಗಿ ಉಳಿಯುವ ಪ್ರಶ್ನೆ ಬಿಜೆಪಿ ಈ ಒಳ ಜಗಳದಿಂದ ಒಳ ಏಟಿನಿಂದ ಎಷ್ಟು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಮೂಡಿಗೆರೆಯಲ್ಲಿ ಎಂ ಪಿ ಕುಮಾರಸ್ವಾಮಿ ಅವರ ವಿರುದ್ಧದ ಪ್ರತಿಭಟನೆ ನಿನ್ನೆದದು ಇವತ್ತು ಕುಂದಗೋಳದಲ್ಲಿ ಎಂಆರ್ ಪಾಟೀಲ್ ಮತ್ತು ಎಸ್ಐ ಚಿಕ್ಕನಗೌಡರ್ ಬೆಂಬಲಿಗರ ಮಧ್ಯದ ಗಲಾಟೆ ನಾನು ಹೇಳ್ತಾ ಇದ್ದೆ ಒಂದು ಕಡೆಯಿಂದ ಎಣಿಸ್ತಾ ಬಂದ್ರೆ ಒಂದು ಇಪ್ಪತ್ತು ಕ್ಷೇತ್ರದಲ್ಲಿ ಬಿಜೆಪಿಗೆ ಸಮಸ್ಯೆ ಇದೆ ಮೂಡಿಗೆರೆ ಆಯಿತು ಕುಂದಗೋಳ ಆಯಿತು ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ವರ್ಸಸ್ ಲಕ್ಷ್ಮಣ ಸವದಿ ಇಬ್ಬರ ಪೈಕಿ ಯಾರಿಗೆ ಟಿಕೆಟ್ ಸಿಕ್ಕರೆ ಇನ್ನೊಬ್ಬರು ಸೋಲಿಸಬಹುದು ಕ್ಷೇತ್ರ ಜನ ಮಾತಾಡ್ಕತ್ತಾರೆ ಇದನ್ನ ಪುತ್ತೂರಿನಲ್ಲಿ ಸಂಜೀವ್ ಮಠಂದೂರ್ ವರ್ಸಸ್ ಅರುಣ್ ಪುತ್ತಿಲ ಸುಳ್ಯ ಎಸ್ ಅಂಗಾರ ಅವರು ಶಾಸಕರಿದ್ದಾರೆ ನಿರೀಕ್ಷೆ ನವೀನ್ ಎರಿಯಾಜ ಅವರಿಗಿದೆ ಶಿವಪ್ರಸಾದ್ ಪೆರಿಯಾಜೆ ಅವರಿಗಿದೆ ಪದ್ಮಕುಮಾರ್ ಅವರಿಗಿದೆ ಶಿವಮೊಗ್ಗ ಈಶ್ವರಪ್ಪನವರಿಗೆ ಈ ಸಲ ಟಿಕೆಟ್ ಸಿಗಲಿಕ್ಕಿಲ್ಲ ಅನ್ನುವ ಸುದ್ದಿನೇ ಸಾಕಾಯಿತು ಆಯನೂರು ಮಂಜುನಾಥ್ ಮತ್ತು ರುದ್ರೇಗೌಡರು ಎದ್ದು ಕೂತ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ವಿಷಯದಲ್ಲಿ ಅಂಥದ್ದೇ ಸುದ್ದಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗೆ ಮಹೇಶ್ ತೆಂಗಿನಕಾಯಿ ಡಾಕ್ಟರ್ ಮಹೇಶ್ ನಾಲ್ವಾಡ್ ಎದ್ದು ಕೂತ್ಕೊಂಡಿದ್ದಾರೆ ಕಾಪು ಲಾಲಾಜಿ ಮೆಂಡನ ಬದಲು ಯಶ್ಪಾಲ್ ಸುವರ್ಣ ಅಂತ ಸುದ್ದಿ ಹರಿದಾಡ್ತಾ ಇದೆ ಬೈಂದೂರು ಸುಕುಮಾರ್ ಶೆಟ್ಟಿ ಬದಲಿಗೆ ಜಯಪ್ರಕಾಶ್ ಹೆಗಡೇನ ಬಾಬು ಹೆಗಡೆನಾ ಚರ್ಚೆಗಳಾಗ್ತಾ ಇದೆ ವಿಜಯನಗರದಲ್ಲಿ ಕಳೆದ ಸಲ ಸ್ಪರ್ಧಿಸಿ ಸೋತಿರುವ ರವೀಂದ್ರ ಈ ಸಲ ಟಿಕೆಟ್ ಕೇಳ್ತಾ ಇರುವ ಉಮೇಶ್ ಶೆಟ್ಟಿ ತುರುಸಿನ ಸ್ಪರ್ಧೆ ಈಗಾಗಲೇ ಬಿಜೆಪಿ ವರ್ಸಸ್ ಬಿಜೆಪಿ ಹನೂರಿನಲ್ಲಿ ಪ್ರೀತಂ ನಾಗಪ್ಪ ಬೇಡ ಸೋಮಣ್ಣವರಿಗೆ ಕೊಡಬೇಕು ಅಂತ ಸೋಮಣ್ಣ ಆಕಾಂಕ್ಷೆಯಲ್ಲಿ ಕೃಷ್ಣರಾಜ ರಾಮದಾಸ್ರ ವಿರುದ್ಧ ಬ್ರಾಹ್ಮಣ ಸಂಘಟನೆಗಳು ಲಿಂಗಾಯತ ಸಂಘಟನೆಗಳ ಪ್ರೆಸ್ ಮೀಟ್ಗಳಾಗಿದೆ ಅಲ್ಲಿ ಎಚ್ ವಿ ರಾಜೀವ್ ಆಕಾಂಕ್ಷಿ ಆಗಿದೆ ಬ್ಯಾಟ್ರಾಯನಪುರ ತಮ್ಮೇಶ್ ಗೌಡ ಆಕಾಂಕ್ಷಿ ಮುನೀಂದ್ರ ಆಕಾಂಕ್ಷಿ ಎ ರವಿ ಆಕಾಂಕ್ಷಿ ಸಿ ಒಂದು ಕ್ಷೇತ್ರಕ್ಕೆ ಒಬ್ಬರಿಗಿಂತ ಹೆಚ್ಚು ಆಕಾಂಕ್ಷಿಗಳಿರೋದ್ರ ಬಗ್ಗೆ ಅಷ್ಟೇ ಅಲ್ಲ ನಾವು ಹೇಳ್ತಾ ಇರೋದು ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಉಳಿದವರು ಸೋಲಿಸುವ ಸಾಧ್ಯತೆಗಳಿರುವಂಥ ಕ್ಷೇತ್ರಗಳನ್ನ ಹೇಳ್ತಾ ಇದ್ದೀವಿ ಬಾಗಲಕೋಟೆ ವೀರಣ್ಣ ಮಠ ಸಹ ಸಹೋದರ ಮಲ್ಲಿಕಾರ್ಜುನ್ ಮಠನೇ ವಿರುದ್ಧ ಇದೆ ಅಫ್ಜಲ್ಪುರದಲ್ಲಿ ಸಹೋದರರ ಗಲಾಟೆ ಮಾಲಿಕಯ್ಯ ಗುತ್ತೇದಾರ್ ನಿತಿನ್ ಗುತ್ತೇದಾರ್ ಹಾವೇರಿ ನಗರ ನೆಹರು ಓಲೆಕಾರ ಅವರಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆಯಾದ ನಂತರ ಐದು ಜನ ಆಕಾಂಕ್ಷಿಗಳು ಎದ್ದು ನಿತ್ಕಂಡಿದೆ ಐದು ಜನ ಇವತ್ತಿನ ಚರ್ಚೆಗೆ ನಾವು ಅಂದ್ಕೊಂಡ್ವಿ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಗಳ ಬೇಡ ಅವರ ಪಕ್ಷದೊಳಗಿನ ಚರ್ಚೆಗೆ ಅವರೊಬ್ಬರಿದ್ರೆ ಸಾಕು ಇಬ್ಬರು ರಾಜಕೀಯ ವಿಶ್ಲೇಷಕರಬೇಕು ಅಂತ ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ರೇಷ್ಮೆ ಸರ್ ಜಾಯ್ನ್ ಆಗ್ತಾರೆ ಅಶ್ವತ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ನೀವು ಬರೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ ಕಾಂಗ್ರೆಸ್ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಚರ್ಚೆಗೆ ಬರುತ್ತೆ ಅವರು ಮುಖ್ಯಮಂತ್ರಿನಾ ಇವರು ಮುಖ್ಯಮಂತ್ರಿನಾ ಆ ಕ್ಷೇತ್ರದಲ್ಲಿ ಅವ್ರ ಕ್ಯಾಂಡಿಡೇಟ್ ಯಾರು ಇವ್ರ ಕ್ಯಾಂಡಿಡೇಟ್ ಯಾರು ಬಿ ಜೆ ಪಿಗೆ ಈ ಸಮಸ್ಯೆ ಕ್ಷೇತ್ರವಾರು ಇದೆ ಇದು ರೇಸ್ ರೇಸಲ್ಲ ಇದು ಬೆಂಬಲಿಗರು ಕೈ ಕೈ ಹಚ್ಚಿ ಹೊಡೆದಾಡ್ಕೊಳ್ಳೋ ಲೆವೆಲ್ಗೆ ಕಳೆದ ಸಲ ಸುಮ್ಮನೆ ಕೂತ್ಕೊಂಡು ಒಂದು ಲೆಕ್ಕ ಹಾಕಿದ್ದೆ ಈ ಒಳ ಜಗಳದಿಂದ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಕಳ್ಕೊಳ್ತು ಅಂತ ಹದಿನಾಲ್ಕು ನಾವು ಹಾಕಿದ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಈ ಸಲ ಜಗಳದ ಕ್ಷೇತ್ರಗಳ ಪಟ್ಟಿ ಒಂದು ಇಪ್ಪತ್ತಿದೆ ಹೊಡ್ತಾ ಅಲ್ವಾ ಬಿ ಜೆ ಪಿಗೆ ಅದೇ ನೋಡಿ ನಿಶ್ಚಿತವಾಗಿ ಯಾಕಂದರೆ ಬಿ ಜೆ ಒಂದು ಆಡಳಿತಾರೂಢ ಪಕ್ಷ ಇನ್ನೊಂದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಹಾಗೂ ಒಂದು ನಾಯಕತ್ವದ ಪಕ್ಷವಾಗಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿದಿಲ್ಲ ಒಂದು ಸಾಮೂಹಿಕ ನಾಯಕತ್ವ ಇದೆ ಬೊಮ್ಮಾಯಿ ಒಂದು ಕಡೆ ಮುಖ್ಯಮಂತ್ರಿ ಇದ್ದಾರೆ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಿದ್ದಾರೆ ಬಿ ಎಲ್ ಸಂತೋಷ್ ದಿಲ್ಲಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಯಡಿಯೂರಪ್ಪನವರಂಥ ಒಬ್ಬ ಮಾಸ್ ಲೀಡರ್ ಇನ್ನೂ ಕೂಡ ಆ್ಯಕ್ಟಿವಾಗಿ ಆಗಿ ಓಡಾಡ್ತಿದ್ದಾರೆ ಹೀಗಾಗಿ ಏಕನಾಯಕತ್ವ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಹಾಗೇ ಬಣಗಳು ಜಾಸ್ತಿ ರಾಜ್ಯದಲ್ಲೇ ಬಣಗಳಿದ್ದಾಗ ನ್ಯಾಚುರಲಿ ಅದು ವರ್ಟಿಕಲಿ ಕೆಳಗಡೆಗಳು ಕೂಡ ಪರ್ಕ್ಯುಲೇಟ್ ಆಗುತ್ತೆ ನನ್ನ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಪರ್ಕ್ಯುಲೇಟ್ ಆಗುತ್ತೆ ಈಗ ನಾವು ಇದನ್ನು ನೋಡ್ಕೊಳ್ತಾ ಬಂದರೆ ನೀವು ಕ್ಷೇತ್ರವಾರು ಪಟ್ಟಿಯನ್ನು ಹೇಳ್ತಾ ಇತ್ತು ಹೌದು ಕ್ಷೇತ್ರವಾರು ಪಟ್ಟಿಯಲ್ಲೂ ಕೂಡ ಬೆಳಗಾವಿಯಲ್ಲಿ ಅಥಣಿ ಒಂದೇ ಹೇಳಿದ್ವಿ ನಾವು ಸಾಕಷ್ಟು ಕ್ಷೇತ್ರ ಗೋಕಾಕನಲ್ಲಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಸೋಲ್ಸೋದಕ್ಕೆ ಬಿಜೆಪಿ ಒಳಗಡೆ ಪ್ರಯತ್ನಗಳಿಲ್ಲ ಒಳಗಡೆ ಪ್ರಯತ್ನ ಇದೆ ಅನಿಲ್ ಬೆನ್ಕೆ ಅವ್ರಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥ ಒತ್ತಡ ಆರ್ ಎಸ್ ನಿಂದಲೇ ಅನಿಲ್ ಬೆನ್ಕೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತಕ್ಕಂಥ ಒಂದು ಒತ್ತಡ ಇದೆ ಯತ್ನಾಳ್ ವಿರುದ್ಧ ಅಪ್ಪು ಪಟ್ಟಣ ಶೆಟ್ಟಿ ಈಗಾಗಲೇ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಥಣಿಯಲ್ಲೂ ಕೂಡ ನೀವು ತೋರಿಸಿದ್ರಿ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇರೋದರಿಂದ ಎರಡೇ ಹೆಸರುಗಳು ಬರ್ತಾ ಇದೆ ಸಾಕಷ್ಟು ಹೆಸರುಗಳು ಹುಬ್ಳಿಯಲ್ಲೂ ಹೌದು ಹುಬ್ಳಿಯಲ್ಲೂ ಕೂಡ ಇವೆ ಕುಂದಗೋಳದ ಫೈಟ್ ಇಂಟ್ರೆಸ್ಟಿಂಗ್ ಇದೆ ಕುಂದಗೋಳದಲ್ಲಿ ಎಮ್ ಆರ್ ಪಾಟೀಲ್ ಪ್ರಹ್ಲಾದ್ ಅವರ ಆತ್ಮೀಯರು ಹೌದು ಎರಡು ಸಾವಿರದ ಹದಿನೆಂಟರಲ್ಲಿ ಶಿವಳ್ಳಿ ತೀರ್ಕೊಂಡಾಗ ಹದಿಮೂರರಲ್ಲಿ ಅವರು ಜೆ ಪಿಗೆ ಚಿಕ್ಕನಗೌಡರು ಹೋದಾಗ ಎಮ್ ಆರ್ ಪಾಟೀಲ್ ನಿಂತಿದ್ರು ಬಿ ಜೆ ಪಿಯಿಂದ ಹದಿನೆಂಟರಲ್ಲಿ ಚಿಕ್ಕನಗೌಡ್ರಿಗೆ ಟಿಕೆಟ್ ಸಿಕ್ತು ಎಸ್ ಆಗ ಒಂದು ಪ್ರಾಮಿಸನ್ನು ಯಡಿಯೂರಪ್ಪನವ್ರು ಮಾಡಿದರು ಇಲ್ಲ ಎಮ್ ಆರ್ ಪಾಟೀಲ್ರಿಗೆ ಮುಂದಿನ ಸಲ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ಅದರ ಪ್ರಾಮಿಸ್ಗೊಂದು ಕಂಡೀಷನ್ ಇತ್ತು ಈ ಬಾರಿ ಚಿಕನ್ ಚಿಕ್ಕನ್ ಗೆಲ್ಲಿಸ್ಬೇಕು ಅಂತ ಚಿಕನ್ ಚಿಕ್ಕನ್ಗೌಡರು ಆಗ ಗೆಲ್ಲಿಲ್ಲ ಕುಮಾತಿ ಶಿವಳ್ಳಿ ಅನುಕಂಪದ ಆಧಾರದ ಮೇಲೆ ಎರಡು ಸಾವಿರ ಮತಗಳ ಚಿಲ್ಲರಿಂದ ಸಾವಿರದ ಆರುನೂರು ಚಿಲ್ಲರೆ ಸಾವಿರದ ಆರುನೂರು ಮತ ಈಗ ಚಿಕನ್ ಗೌಡ್ರು ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಟಿಕೆಟ್ ಕೊಡು ಅವರು ಯಡಿಯೂರಪ್ಪನವರ ಆಪ್ತರು ಅಷ್ಟೇ ಅಲ್ಲ ಬೀಗರು ಕೂಡ ಹೌದು ಹೌದು ಚಿಕನ್ ಗೌಡ್ರು ಎಮ್ ಆರ್ ಪಾಟೀಲ್ ಪ್ರಹ್ಲಾದ್ ಜೋಶಿಯವರ ಆತ್ಮೀಯರು ಹೀಗಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದು ನನಗನ್ಸುತ್ತೆ ಅದು ತುಂಬ ಪೇಚಿದ ಅಂದರೆ ತುಂಬ ಪೇಚಿರ್ತಕ್ಕಂಥ ಒಂದು ಕ್ಷೇತ್ರ ಈಗ ಬೇರೆ ಯಾರು ಈ ಇಬ್ಬರು ಬಿಟ್ಟು ಬೇರೆ ಯಾರಿಗಾದರೂ ಕೊಡುವಂಥ ಪರಿಸ್ಥಿತಿ ಕೂಡ ಕುಂದಗೋಳದಲ್ಲಿ ನಿರ್ಮಾಣ ಆಗ್ಬೋದು ಇನ್ನು ಮೂಡಿಗೆರೆಯಲ್ಲಿ ಏನೇನಾಯಿತು ಅಂತಕ್ಕಂಥದ್ದು ನಾವು ನಿನ್ನೆ ನೋಡಿದ್ದೀವಿ ಎಂ ಪಿ ಕುಮಾರಸ್ವಾಮಿ ವಿರುದ್ಧ ಪ್ರಾಣೇಶ್ ಅವರೇ ಬೆಂಬಲಿಗರನ್ನು ರಂಗ ಅದೇ ಗಣರಂಗ ಪ್ರತಿಭಟನೆಯನ್ನು ನಡೆಸಿದರು ಮೂಡಿಗೆರೆಯಲ್ಲಿ ಕುಮಾರಸ್ವಾಮಿ ಕೊಡಬಾರ್ದು ಅಂತಕ್ಕಂಥದ್ದು ನೋಡಿ ಪಾಲಿಟಿಕ್ಸ್ ಮೇಲೆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳಿರ್ತಾರೆ ದ್ಯಾಟ್ಸ್ ನಾಟ್ ಅ ಪ್ರಾಬ್ಲಮ್ ಎಸ್ ನಾನು ಅದನ್ನೇ ಒತ್ತಿ ಹೇಳಿದೆ ಆಕಾಂಕ್ಷಿಗಳಿರೋದಲ್ಲ ಈಗ ಎಲ್ಲ ಪಕ್ಷ ಪಾಲಿಟಿಕ್ಸ್ ಅಂದಮೇಲೆ ಇಟ್ಸ್ ಅ ಪವರ್ ಪಾಲಿಟಿಕ್ಸ್ ಒಂದು ಕುರ್ಚಿಗೆ ಮೂರು ನಾಲ್ಕು ಜನ ಇದ್ದಾಗ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ದ್ಯಾಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಪ್ರಾಬ್ಲಮ್ ಇಸ್ ಸಬುಟಾಚ್ ಎಸ್ ಈಗ ಕುಂದು ಟಿಕೆಟ್ ಬೇಕು ನನಗೆ ಟಿಕೆಟ್ ಕೊಡದೇ ಇಲ್ಲ ಕೊಡದೇ ಹೋದರೆ ಇನ್ನೊಬ್ಬ ಹೆಂಗೆ ಗೆಲ್ತಾನೋ ನೋಡ್ತೀನಿ ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ನಾವು ಮಾತಾಡ್ತಿರೋದು ಈಗ ಯತ್ನಾಳ್ ಹ್ಞೂ ಯತ್ನಾಳ್ ವಿರುದ್ಧ ಅಪ್ಪು ಪಟ್ಟಣ್ ಶೆಟ್ಟಿ ಇದ್ದಾರೆ ಯನಾಳ್ು ಜನಪ್ರಿಯತೆ ಇದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಯತ್ನಾಳ್ರಿಗೊಂದು ಬೇರೆ ಇಮೇಜ್ ಇದೆ ಆ ಕಾರಣದಿಂದ ಗೆಲ್ತಾರೆ ಅಂತಕ್ಕಂಥದ್ದು ಆದರೆ ಅಪ್ಪು ಪಟ್ಟಣ ಶೆಟ್ಟಿ ಯಾಕೆ ಅಪ್ಪು ಪಟ್ಟಣ ಶೆಟ್ಟಿ ಮುಖ್ಯ ಆಗ್ತಾರೆ ಅಂದರೆ ಯತ್ನಾಳ್ರು ಕೆಲ ದಿನಗಳ ಹಿಂದೆ ಬಣಜಿಗರ ಬಗ್ಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆ ವಿಜಾಪುರ ನಗರದಲ್ಲಿ ಭಾಳ ಸದ್ದು ಮಾಡ್ತು ಪಂಚಮಸಾಲಿ ವರ್ಸಸ್ ಬಣಜಿಗ ಅಂತಕ್ಕಂಥ ಅಪ್ಪು ಪಟ್ಟಣ ಶೆಟ್ಟಿ ಬಣಜಿಗರು ಕಳೆದ ಬಾರಿ ನಿಮ್ಗೆ ನೆನಪಿದ್ರೆ ಬೆಳ್ಳುಬ್ಬಿ ಬಸವನ್ ಬಾಗೇವಾಡಿಯಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂತ ಹೋಗಿ ಬಿಜಾಪುರದಲ್ಲಿ ಇಟ್ಕೊಂಡಿದ್ರು ಯತ್ನಾಳ್ ವಿರುದ್ಧ ಕರೆಕ್ಟ್ ಜೆ ಡಿ ಎಸ್ನಿಂದ ಅವರು ಗಾಣಿಗರು ಹೀಗಾಗಿ ಈ ಲಿಂಗಾಯತ ಉಪಜಾತಿಯ ಜಗಳ ಏನಿದೆ ಅದು ಏನು ಮಾಡುತ್ತೆ ಅಂತಕ್ಕಂಥದ್ದು ಬಿಜಾಪುರದಲ್ಲಿ ನೋಡ್ಬೇಕಾಗತ್ತೆ ಅಥಣಿಯಲ್ಲೂ ಕೂಡ ಅದೇ ಕತೆ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಈ ಬಾರಿ ನಿಂತ್ರೆ ಸೋಲ್ಬಹುದು ಅಂತಕ್ಕಂಥದ್ದನ್ನ ಬಿ ಜೆ ಪಿ ಸರ್ವೆಗಳು ಹೇಳ್ತಾ ಇವೆ ಬಿ ಜೆ ಪಿ ನಾಯಕರು ಹೇಳ್ತಾ ಇರತಕ್ಕಂಥದ್ದು ಹೀಗಾಗಿ ಲಕ್ಷ್ಮಣ್ ಸೌದಿ ಹೇಳ್ತಿದ್ದಾರೆ ನನಗೆ ಟಿಕೆಟ್ ಕೊಡಿ ಅಂತಕ್ಕಂಥ ನನಗೆ ನಾನು ಎಮ್ ಎಲ್ ಸಿ ಇದ್ದೀನಿ ನಾನು ಎಲ್ಲರ ಮಕ್ಕಳು ಪಾಲಿಟಿಕ್ಸಿಗೆ ಬಂದರು ಬಿಜ ಬೆಳಗಾವಿಯಲ್ಲಿ ಜಾರಕಿಹೊಳಿ ನಾಲ್ಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನನ್ನು ತಂದರು ಪ್ರಕಾಶ್ ಈಗ ಪ್ರಕಾಶ್ ಹುಕ್ಕೇರಿ ಮಗ ಗಣೇಶ್ ಹುಕ್ಕೇರಿ ಇದ್ದಾರೆ ಜೊಲ್ಲೆ ಮತ್ತು ಜೊಲ್ಲೆ ಪತಿ ಇಬ್ಬರು ಕೂಡ ಜನಪ್ರತಿನಿಧಿಗಳಿದ್ದಾರೆ ಅಂತ ಈಗ ಆ ಕತ್ತಿಯವರ ಮಗ ಈಗ ಟಿಕೆಟನ್ನು ಪಡಿತಾ ಇದ್ದಾರೆ ಹುಕ್ಕೇರಿಯಿಂದ ಆ ಕಾರಣದಿಂದ ನನ್ನ ಮಗ ಚಿದಾನಂದಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಲಕ್ಷ್ಮಣ್ ಸವದಿ ಲಾಬಿ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಕೊಡಿ ಕೊಡದೇ ಇದ್ದರೆ ನಾನು ಎಮ್ ಎಲ್ ಸಿ ಇದ್ದೀನಿ ಅಂತ ಪರವಾಗಿಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಿ ಮಹೇಶ್ ಅವರನ್ನು ಶ್ರೀಮಂತ್ ಪಾಟೀಲ್ರವರ ಆರೋಗ್ಯ ಚೆನ್ನಾಗಿರಲ್ಲ ಕಾಗವಾಡಕ್ಕೆ ಶಿಫ್ಟ್ ಮಾಡಿ ಅಂತಕ್ಕಂಥದ್ದನ್ನು ಲಕ್ಷ್ಮಣ್ ಸವದಿ ಕೇಳ್ಕೊಳ್ತಾ ಇದ್ದಾರೆ ಹೀಗಾಗಿ ಎರಡು ಮೂರು ದಿನಗಳ ಹಿಂದೆ ಅಥಣಿ ಒಪ್ಪಂದ ಅಥಣಿ ಒಪ್ಪಂದ ಭಾಳ ಸುದ್ದಿ ಆಯ್ತದ ಅವರಿಬ್ಬರ ನಡುವೆ ಒಪ್ಪಂದ ನಡೆಯುತ್ತಾ ಅಂತಕ್ಕಂಥದ್ದು ಈಗ ಶ ಚಿಕ್ಕಮಗಳೂರಿನಲ್ಲಿ ನೀವಿದು ಬಿ ಜೆ ಪಿ ಬಣ ಅಂತಲ್ಲ ಅಂದರೂ ಕೂಡ ಎಚ್ ಟಿ ತಮ್ಮಯ್ಯ ಯಾರು ಬಿ ಜೆ ಪಿ ಇದ್ದವರು ಬಿ ಜೆ ಪಿಯಲ್ಲಿದ್ದವರು ಯಡಿಯೂರಪ್ಪನವ್ರಿಗೆ ಆತ್ಮೀಯರು ಅಲ್ಲಿನ ಚಿಕ್ಕಮಗಳೂರು ಪುರಸಭೆಯ ಅಧ್ಯಕ್ಷರಾಗಿರ್ತ ಆಗಿದ್ದವರು ಅವ್ರಿಗೆ ಹೋಗಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡಿತಾ ಇದ್ದಾರೆ ಇವತ್ತಿನ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಅದು ಒಂದು ಹೆಸರು ಸಿಂಗಲ್ ನೇಮ್ ಇದೆ ಎಚ್ ಟಿ ತ ಎಚ್ ಡಿ ತಮ್ಮಯ್ಯ ಅವ್ರದ್ದು ಮೋಹನ್ ಲಿಂಬಿಕಾಯಿ ನಿನ್ನೆ ಕಾಂಗ್ರೆಸ್ ಸೇರಿಕೊಂಡ್ರು ನೀವು ಇದನ್ನು ಬ ಬಿ ಜೆ ಪಿಯ ಆಕಾಂಕ್ಷಿಗಳ ದೃಷ್ಟಿಯಿಂದ ನೋಡಲಿಲ್ಲ ಆದರೂ ಕೂಡ ಇದು ಪಾಲಿಟಿಕ್ಸ್ನಲ್ಲಿ ತುಂಬ ಮುಖ್ಯ ಮೋಹನ್ ಲಿಂಬಿಕಾಯಿ ಯಾರು ಪಂಚಮಸಾಲಿ ಸಮುದಾಯದವರು ನಂಗೆ ನೆನಪಿದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಹ್ಲಾದ್ ಜೋಶಿ ಜೊತೆ ಹಳ್ಳಿ ಹಳ್ಳಿಗೆ ಮೋಹನ್ ಲಿಂಬಿಕಾಯಿ ಓಡಾಡ್ತಾ ಇದ್ರು ಪಂಚಮಸಾಲಿ ಸಮುದಾಯ ಅನ್ನೋ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರ ಆತ್ಮೀಯರು ಅವ್ರಿಗೆ ಮುನ್ಸ್ಕೊಂಡು ಯಾರ ವಿರುದ್ಧ ನಿಲ್ತಾ ಇದ್ದಾರೆ ಅರವಿಂದ ಬೆಲ್ಲದ್ ಅರವಿಂದ ಬೆಲ್ಲದ ಅರವಿಂದ್ ಬೆಲ್ಲದ್ ಬಸನಗೌಡ ಪಾಟೀಲ್ ಯತ್ನಾಳ್ ಸಿಟಿ ರವಿ ಇವರೆಲ್ಲರೂ ಕೂಡ ಯಡಿಯೂರಪ್ಪನವರ ನೀವು ವಿರೋಧಿಗಳು ಅಂತ ಕರಿತೀರೋ ಅಥವಾ ಯಾವತ್ತೂ ಯಡಿಯೂರಪ್ಪನವ್ರ ಜೊತೆ ಗುರುತಿಸಿಕೊಳ್ಳದ ನಾಯಕರು ಅಂತ ಕರಿತಿರೋ ನಿಮ್ಮ ನೆನಪು ಅವರ ಕ್ಷೇತ್ರದಲ್ಲಿ ಒಂದೊಂದು ಚೆಕ್ಮೆಂಟ್ ಆಗ್ತಾ ಇದೆ ಕರೆಕ್ಟ್ ಹ್ಞೂ ಆ ಕಾರಣದಿಂದ ಕೂಡ ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ಲಾಗ್ತಾ ಇದೆ ಬಿ ಜೆ ಪಿಗೆ ಒಳ ಏಟು ಎಷ್ಟು ಬೀಳುತ್ತೆ ನೋಡಿ ಸಬೂಟಾಜ್ ನಡೆದ್ರೆ ಯಾವುದೇ ಪಾರ್ಟಿ ಹಿಮಾಚಲದಲ್ಲಿ ಏನಾಯಿತು ಬಂಡಾಯ ಇದ್ರೂ ಸಬುಟಾಜ್ ನಡೀತು ಬಿ ಜೆ ಪಿ ವೋಟ್ ಪಡೆದ್ರೂ ಸೀಟಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಗುಜರಾತ್ನಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಹಿಡಿತದ ಕಾರಣದಿಂದ ಸಬೂಟಾಜ್ ಆಗಲಿಲ್ಲ ಹೀಗಾಗಿ ಬಿ ಜೆ ಪಿ ದೊಡ್ಡ ಬಹುಮತವನ್ನು ಪಡೀಸಿ ಕರ್ನಾಟಕದಲ್ಲಿ ಏನಾಗುತ್ತೆ ದಟ್ ಇಸ್ ವೆರಿ ಕ್ರೂಷಿಯಲ್ ಅಚ್ಚಗನ್ನಡದ ವೀಕ್ಷಕರಿಗೆ ಸಬೂಟಾಜ್ ಶಬ್ದದ ಸರಳ ಭಾಷಾಂತರ ಅಂದರೆ ಒಳ ಏಟು ಒಳ ಹೊಡೆತ ಒಳ ಹೊಡ್ತಾ ಒಳ ಹೊಡ್ತಾ ಹಿಮಾಚಲ ಪ್ರದೇಶದಲ್ಲಿ ಬಿ ಜೆ ಪಿಗೆ ಏಟು ಕೊಡ್ತು ಕಾಂಗ್ರೆಸ್ ಬರೋದಕ್ಕೆ ಕಾರಣ ಆಯಿತು ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಹೊಡೆತ ಕೊಡುತ್ತೆ ಇಪ್ಪತ್ತು ಕ್ಷೇತ್ರ ನೀವು ಚರ್ಚೆ ಮಾಡ್ತಾ 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 ಇನ್ನೊಂದಷ್ಟು ಕ್ಷೇತ್ರಗಳ ಬಂತು ಇನ್ನೊಂದು ಐದು ಕ್ಷೇತ್ರಗಳು ಹೆಚ್ಚುವರಿಯಾಗಿ ರವೀಂದ್ರ ರೇಶಮ ಕರ್ನಾಟಕದ ಬಿ ಜೆ ಪಿಗರು ಏನಿದ್ದಾರೆ ಕಾಂಗ್ರೆಸ್ಸಿಗರು ಅನ್ನೋ ಶಬ್ದಕ್ಕೆ ಬಿ ಜೆ ಪಿಗರು ಅಂತಿದ್ದೀನಿ ಅದೃಷ್ಟವಂತರು ಇನ್ನೇನು ಕುಸ್ತು ಬಿಡ್ತಾರೆ ಅನ್ನೋ ಶಬ್ದಕ್ಕೆ ಒಂದು ವಾಜಪೇಯಿ ಅಲೆ ಬಂತು ಮತ್ತೆ ಇವರು ಚಿಗಿರ್ಕೊಂಬಿಟ್ರು ಅದಾದಮೇಲೆ ಎರಡು ಸಾವಿರದ ಒಂಬತ್ತರಿಂದ ಅದಕ್ಕೆ ಎರಡು ಸಾವಿರದ ಆರಿಂದನೇ ಸತತವಾಗಿ ಅಧಿಕಾರ ಅನುಭವಿಸ್ತಾ ಇದ್ದರು ಮತ್ತು ತಾವೇ ಮಾಡಿಕೊಂಡು ಎಡವಟ್ಟುಗಳಿಂದ ಘೋರವಾದ ಅಪಮಾನ ಜೊತೆಗೆ ಛಿದ್ರಛಿದ್ರಗೊಂಡಿದ್ದರು ಮತ್ತು ಮುಗಿದೋಯ್ತು ಕತೆ ಎಂತಿರೋ ಹಾಗೆ ಮತ್ತೆ ಮೋದಿ ಅನ್ನೋ ಒಂದು ಅಲೆ ಬಂತು ಬಿರುಗಾಳಿನೇ ಬಂದುಬಿಡ್ತು ಅದು ಬಂದು ಮತ್ತೆ ಇವ್ರಿಗೆ ಎತ್ತಿಡಿತಾ ಬಂದುಬಿಡ್ತು ಹಾಗಾಗಿ ಬಿಟ್ಟು ಇವ್ರು ಏನು ಅನ್ಕೊಂಬಿಟ್ಟಿದ್ದಾರೆ ಯಾವುದೋ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ತ ಬಂದು ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ಗ್ಯಾರಂಟಿ ಸಿಕ್ಬಿಟ್ಟಿದೆ ಇವ್ರಿಗೆ ಹವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ನಡ್ಡ ಅವರಲ್ಲಿ ಭಾಷಣ ಮಾಡಿದ್ದಾರೆ ಕರ್ನಾಟಕಕ್ಕೆ ಬಂದ್ಬಿಟ್ಟು ಮೊದಲು ಜಾತಿವಾದ ನಡೀತಾ ಇತ್ತು ಪರಿವಾರವಾದ ನಡೀತಾ ಇತ್ತು ಭ್ರಷ್ಟಾಚಾರ ನಡೀತಾ ಇತ್ತು ಈಗ ಅದು ನಡೀತಾ ಇಲ್ಲ ಅಂತ ಬೇರೆ ಕಡೆ ನಡೆದೇ ಇರ್ಬೋದು ಕರ್ನಾಟಕದಲ್ಲಿ ಅದೇ ನಡೀತಾ ಇರೋದು ಜ ಯಾವ ತ್ರಿವಳಿ ಅನಿಷ್ಟಗಳನ್ನು ಮೋದಿಯವರು ಎತ್ತಿತ್ತು ಹೇಳ್ತಾ ಇದ್ದಾರೋ ಅದು ಯಾವ ಶುರು ಮಾಡಿದ್ರು ಅಂದರೆ ಹೇಳೋದಕ್ಕೆ ಯಾವಾಗ ಉಪೇಂದ್ರನ ಕಾರಣಕ್ಕಾಗಿ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಬೇಕಾಗಿ ಬಂತು ಅದಾದ ತಕ್ಷಣವೇ ಒಂದು ಸಿ ಬಿ ಐ ಮತ್ತು ವಿಜಿಲೆನ್ಸ್ ಅಧಿಕಾರಿಗಳು ಒಂದು ಸಮ್ಮೇಳನದಲ್ಲಿ ಅಧಿಕೃತ ಸಮ್ಮೇಳನದಲ್ಲಿ ಹೇಳ್ಬಿಟ್ರು ಜಾತಿವಾದ ಅಂತ ಭ್ರಷ್ಟಾಚಾರ ನಮ್ಮ ಪ್ರಜಾಪ್ರಭುತ್ವವನ್ನು ಲೀಚ್ನಂತೆ ಕಚ್ಚಿ ರಕ್ತ ಹೀರ್ತಾ ಇದಾವೆ ಅಂತ ಹೇಳೋಕ್ಕೆ ಶುರು ಮಾಡಿಬಿಟ್ರು ಆ ತ್ರಿವಳಿ ಅನಿಷ್ಟಗಳೆಲ್ಲ ಇಲ್ಲಿ ಜೀವಂತವಾಗಿದೆ ವಿಜೃಂಭಿಸ್ತಾ ಇದ್ದಾವೆ ಅದ್ರ ವಿರುದ್ಧ ಫೈಟ್ ಅದ್ರ ವಿರುದ್ಧ ಹೋರಾಡೋ ಶಕ್ತಿ ಯಾರತ್ರ ಉಳ್ಕೊಂಡಿಲ್ಲ ನೈತಿಕ ಶಕ್ತಿ ಉಳ್ಕೊಂಡೇ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಹೋರಾಟ ಬರೀ ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಅಷ್ಟೇ ಅಲ್ಲ ಅಥವಾ ಕಾಂಗ್ರೆಸ್ಸು ಜೆ ಡಿ ಎಸ್ ನಡುವೆ ಅಲ್ಲ ಈ ಮೂರೂ ಪಕ್ಷಗಳು ಕೂಡ ನರೇಂದ್ರ ಮೋದಿ ಅನ್ನೋ ಒಂದು ತತ್ವದ ವಿರುದ್ಧ ಇವ್ರು ಹೋರಾಡಬೇಕಾಗಿದೆ ಆ ಮಾನದಂಡ ಹಿಡ್ಕೊಂಡ್ರೆ ಎಲ್ಲರೂ ಗಾಜಿನ ಮೇಲೆ ನಿಂತೋರ ಥರ ಕಾಣಿಸ್ತಾ ಇದ್ದಾರೆ ಇವರು ಪರ ಪರಸ್ಪರ ಮಾಡ್ತಿರೋ ಆರೋಪಗಳು ಪ್ರತ್ಯಾರೋಪಗಳು ಈ ಮೂರು ಮಾನದಂಡ ಹಿಡ್ಬಿಟ್ರೆ ಎಲ್ಲರೂ ಫೇಲ್ ಆಗ್ತಾರೆ ಜಾತಿವಾದ ಪರಿವಾರವಾದ ಭ್ರಷ್ಟಾಚಾರ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ನೋಡಿ ಒಂದು ಅವಿಶ್ವಾಸ ಮತ ನಿರ್ಣಯ ನಿರ್ಣಯ ಮಂಡಿಸಿಬಿಟ್ಟು ಭರ್ಜರೆಯಾಗಿ ಮಾತಾಡಿದ್ರು ಸಿದ್ದರಾಮಯ್ಯರು ಹೋದಲ್ಲಿ ಬಂದಲ್ಲಿ ಇವರು ಆರ್ ಟಿ ಜಿ ಎಸ್ ಮೂಲಕ ಲಂಚ ತಗೊಂಡ್ರಂತೆಲ್ಲ ಮಾತಾಡ್ತಿದ್ರು ಈಗ ಮಾತೇ ನಿಲ್ಲಿಸ್ಬಿಟ್ಟಿದ್ರು ಅಯ್ಯೋ ಪಾಪ ಯಡಿಯೂರಪ್ಪನವ್ರಿಗೆ ಯಾಕೆ ಕೇಳಿಗಳಿಸಿರು ಅಂತ ಕಣ್ಣೀರು ಹಾಕ್ತಾರೆ ಕಾಂಗ್ರೆಸ್ ಲೀಡರ್ಸ್ ಅಂದರೆ ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತುವಾಗಿ ಉಳಿದೇ ಇಲ್ಲ ಆಮೇಲೆ ಜಾತೀಯತೆ ಮತ್ತು ಪರಿವಾರ ಕೂಡ ಹೇಳಿದ್ವಿ ಸರ್ ಹಾಂ ಅಧಿಕಾರದಿಂದ ದೂರ ಹೋದಂಥವ್ರು ವಿರೋಧ ಪಕ್ಷಗಳಿಗೆ ಪ್ರೀತಿ ಪಾತ್ರ ಹೌದು 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 ದೂರ ಹೋದ ಅಧಿಕಾರದಿಂದ ಇಳಿದಲ್ಲ ಈ ಒಂದು ಎಡಾಕಿಸಮ್ ಏನು ಬಂದ್ಬಿಡ್ತೀವಿ ಅನುಕೂಲ ಸಿಂಧುತ್ತ ಎಲ್ಲ ಎಲ್ಲದರಲ್ಲೂ ಅನುಕೂಲ ಸಿಂಧುತ್ತಾ ಆಯಾ ಸಮಯಕ್ಕೆ ತಕ್ಕಂತೆ ಮೂಗಿನ ನೇರಕ್ಕೆ ವ್ಯಾಖ್ಯಾನಿಸ್ತಾ ಹೋಗೋದು ಹಾಗಾಗಿ ಚರಿತ್ರೆಯನ್ನು ಕೂಡ ವಿರೂಪಗೊಳಿಸ್ತಾ ಇದ್ದಾರೆ ವರ್ತಮಾನವನ್ನು ಇನ್ನಷ್ಟು ಕಲುಷಿತಗೊಳಿಸ್ತಾ ಇದ್ದಾರೆ ಮೂರು ಪಕ್ಷಗಳು ಕೂಡ ಇದು ಅತ್ಯಂತ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಅತ್ಯಂತ ವಿಷಾದದಗಳಿಗೆ ಮೂರು ಪಕ್ಷಗಳಲ್ಲಿ ಆದರ್ಶಗಳೇ ಮಾಯ ಆಗೋಗ್ಬಿಟ್ಟಿದ್ದಾರೆ ಈ ಆದರ್ಶದ ಪ್ರಶ್ನೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಂತು ಕ್ರಾಂತಿರಂಗ ಕರ್ನಾಟಕ ಕ್ರಾಂತಿರಂಗವನ್ನು ಪ್ರಾದೇಶಿಕ ಕಟ್ಟಿ ಹರಿಸುವವರು ಅಸ್ತಂಗತರಾಗ್ಬಿಟ್ರೆ ಇಪ್ಪತ್ತು ದಿವಸದಲ್ಲೇ ಅದು ಉತ್ತರಾಧಿಕಾರಿ ಯಾರನ್ನು ಪ್ರಶ್ನೆ ಬಂದಾಗ ಲಂಕೇಶ್ ಅವರು ಅಬ್ದುಲ್ ನಜೀರ್ ಸಾಬ್ರು ಹೆಸರಿಟ್ಟರು ಕ್ರಾಂತಿರಂಗಕ್ಕೆ ಅಧ್ಯಕ್ಷತೆಗೆ ಅಂತ ನೇರವಾಗಿ ಡಿ ಬಿ ಚಂದ್ರೇಗೌಡರು ಮತ್ತು ಜೀವರಾಜ್ ಆಳ್ವಾ ಲಂಕೇಶ್ ಅವ್ರ ಕಚೇರಿಗೆ ಬಂದುಬಿಟ್ಟು ಬೇಡ ಸರ್ ನಾವು ಬಂಗಾರಪ್ಪನವ್ರು ಮಾಡೋಣ ಬಂಗಾರಪ್ಪನವ್ರ ಹತ್ರ ಜಾತಿ ಅವ್ರ ಹತ್ರ ಜಾತಿ ಬಲ ಇದೆ ಈಡಿಗರ ಈಡಿಗ ಎಕ್ಸೈಸ್ ಕಾಂಟ್ರಾಕ್ಟರ್ ಅವ್ರ ಜೊತೆಗಿದ್ದಾರೆ ಹಣ ಇದೆ ವಾಹನಗಳಿದೆ ಆಮೇಲೆ ಬಂಗಾರಪ್ಪನವರು ವೇದಿಕೆ ಹಚ್ಚಿಬಿಟ್ರು ಅಂದರೆ ಹುಚ್ಚದ್ದು ಕುಣಿತಾರೆ ಯುವಕರು ಅಂತಂದ್ಬಿಟ್ಟು ಹಂಗೆಳಿದುಕೊಳ್ಳಿ ಚಂದ್ರೇಗೌಡ್ರೆ ಆಳ್ವಾ ಅವರೇ ಅದಕ್ಕೇ ಬಂಗಾರಪ್ಪ ಬೇಡ ಇಲ್ಲ ಸರ್ ಅದು ನಜೀರ್ ಸಾಬ್ರದ್ದು ಬರೀ ಆದರ್ಶ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಲ್ಲ ಇಲ್ಲ ಆದರ್ಶವೇ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ ಹಾಗೆ ಹೇಳಿಬಿಟ್ಟು ನಜೀರ್ ಸಾಬ್ರನ್ನ ಅಧ್ಯಕ್ಷನ ಮಾಡಿದ ಮೇಲೆ ಕ್ರಾಂತರಂಗವೇ ಒಂದು ಪರ್ಯಾಯ ಶಕ್ತಿ ಕೇಂದ್ರ ಹಾಕೋಗ್ಬಿಡ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಪ್ರಥಮ ಕಾಂಗ್ರೆಸ್ತರ ಸರ್ಕಾರ ಅವತರಣ ಆಗಲಿಕ್ಕೆ ಆ ನಜೀರ್ ಸಾಬ್ರ ಆ ಚಿಂತನೆ ಏನಿತ್ತು ಅವರು ಅಧ್ಯಕ್ಷರಾಗಿ ಒಂದು ವಾರಕ್ಕೆ ನಮ್ಮ ಪ್ರಣಾಳಿಕೆ ಸಿದ್ಧ ಮಾಡಿಬಿಟ್ರು ಪವರ್ ಟು ದ ಪೀಪಲ್ ಜನತೆಗೆ ಅಧಿಕಾರನ ಪವರ್ ಆ ಪ್ರಣಾಳಿಕೆ ತಯಾರಿದ ಆರು ತಿಂಗಳು ಮುಂಚೆನೇ ಇನ್ನೂ ಎಲೆಕ್ಷನ್ ಜನವರಿಗೆ ಬರೋದಿತ್ತು ಜುಲೈನಲ್ಲೇ ಅವರಾಗ ರೆಡಿ ಮಾಡಿಬಿಟ್ಟಿತ್ತು ಹೀಗಾಗಿ ಈಗಲೂ ಕೂಡ ಮತ್ತೆ ಆದರ್ಶದ ಹುಡುಕಾಟ ನಡೀಬೇಕಾಗಿದೆ ಎಲ್ಲೋ ಕರ್ನಾಟಕ ಜನ ಆಮ್ ಆದ್ಮಿ ಪಕ್ಷ ಅಂದ್ಕೊಂಡಿದ್ರು ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಗಟ್ಟಿಯಾದ ವ್ಯಕ್ತಿತ್ವ ಸಿಗ್ತಾ ಇಲ್ಲ ಪಾಪ ಅವರೆಲ್ಲ ಪಡ್ಡೆ ಹುಡುಗರು ಥರ ಕಾಣಿಸ್ತಾರೆ ಕರ್ನಾಟಕದಲ್ಲಿರೋ ಆಮ್ ಆದ್ಮಿ ಪಕ್ಷದ ನಾಯಕರುಗಳೆಲ್ಲ ಅವರ ಆದರ್ಶಗಳೆಲ್ಲ ತುಂಬ ಅದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ನಕ್ಕಾಗಲ್ಲ ಆದರ್ಶವಾದಿ ಪಾರ್ಟಿ ಅವ್ರು ಏನೋ ಒಂದು ಕ್ಷೇತ್ರದಲ್ಲಿ ಪಿಗೆ ಹೊಡೆತ ಕೊಡ್ಬೋದು ಯಾವುದು ಎಷ್ಟು ಕ್ಷೇತ್ರದಲ್ಲಿ ಒಳಜಗಳ ಹೊಡೆತ ಕೊಡ್ಬೋದು ಇದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ನೋಡಿ ಯಾವ ರೀತಿ ಅವರು ಕುಸ್ತು ಬಿದ್ದ್ಬಿಟ್ರೋ ಎರಡು ಸಾವಿರದ ಹದಿಮೂರರಲ್ಲಿ ಒಮ್ಮೆ ನಲವತ್ತೆಂಟು ಸೀಟ್ ಆಗಿಬಿಡ್ತು ಛಿದ್ರಾದಾಗ ನಾಲ್ಕು ಬಿ ಜೆ ಪಿ ನಾ ನಾಲ್ಕು ಬಿ ಎಸ್ ಬಿ ಎಸ್ ಆರು ನಾಲ್ಕು ಕೆ ಜೆ ಪಿ ಉಳಿದಿದ್ದು ನಲವತ್ತು ಬಿ ಜೆ ಪಿಗೆ ಬಂದಿತ್ತು ಮತ್ತು ಈ ಮೋದಿ ಅನ್ನೋ ಅಲೆ ಬಂದ್ಬಿಟ್ಟು ಇವ್ರು ನಲವತ್ತೆಂಟಿದ್ದು ನೂರ ನಾಲ್ಕಾದ್ರು ಅವ್ರು ಕಾಂಗ್ರೆಸ್ ನೂರ ಮೂವತ್ತಿದ್ದು ಎಪ್ಪತ್ತೆಂಟಾದರು ಈಗ ಮತ್ತೆ ಈ ಥರ ಇತಿಹಾಸ ಪುನರಾವರ್ತನ ಆಗ್ತಾಯಿದೆ ಅದು ಅವರೇ ಮಾಡ್ಕೊಂಡು ಹೇಳ್ಬಿಟ್ಟು ಒಂಥರ ಹರ ಅಶ್ವಥ್ ನಾರಾಯಣ ನಾವು ಒಂದು ಮೂರು ತಿಂಗಳಿಂದ ಹೇಳಿದ್ರೆ ಕಾಂಗ್ರೆಸ್ ಬಗ್ಗೆ ಇದನ್ನೇ ಚರ್ಚೆ ಮಾಡ್ತಿದ್ವಿ ಒಂದು ಸಲ ಪ್ರಜಾಧ್ವನಿ ಯಾತ್ರೆ ಶುರುವಾದ ಮೇಲೆ ಅವರು ಜಿಲ್ಲಾವಾರು ಈ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂತು ಕರೆದು ಕೂಡಿಸ್ಕೊಂಡು ಮಾತಾಡಿ ಅದಾದ ಮೇಲೆ ಸಿದ್ದರಾಮಯ್ಯನವರು ಒಂದು ರೌಂಡು ಒಂದು ಒಂಟಿ ಯಾತ್ರೆ ಶುರು ಮಾಡಿದ್ರು ಕಲ್ಯಾಣದಿಂದ ಇಲ್ಲಿ ಕೋಲಾರದಿಂದ ಡಿ ಕೆ ಶಿವಕುಮಾರ್ ಅವರು ಆವಾಗ ಕ್ಷೇತ್ರವಾರು ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದರು ಯಾತ್ರೆ ಮುಗಿದ ದಿವಸ ಪ್ರತಿ ರಾತ್ರಿ ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಯಾರ್ಯಾವ ಮುಖಂಡರ ಮಧ್ಯದಲ್ಲಿ ಏನು ಸಮಸ್ಯೆ ಇದೆ ಕರೆದು ಕೂಡಿಸ್ಕೊಂಡು ಮಾತಾಡಿ ಒಂದು ಸಂಧಾನ ಸಂಧಾನ ಆಯಿತಾ ಪ್ರಯತ್ನ ಅಂತೂ ಆಯಿತು ಅದು ಬಿ ಜೆ ಪಿಲಿ ಕಾಣಿಸ್ಲಿಲ್ಲ ಆದರೆ ಏಟ್ ಈಗ ಚುನಾವಣೆ ಹತ್ತಿರ ಬಂದಾಗ ನಮಗೆ ಗೋಚರಿಸೋದಕ್ಕೆ ಶುರುವಾಗಿದೆ ಅಜಿತ್ ಒಂದು ರವೀಂದ್ರ ರೇಶ್ವರ್ ಹೇಳಿದಂಥ ಕೆಲವು ವಿಚಾರಗಳು ಕರ್ನಾಟಕದಲ್ಲಿ ಇನ್ನೂ ಜೀವಂತವಾಗಿದೆ ಜಾತಿವಾದ ಪರಿವಾರವಾದ ಇವೆಲ್ಲವೂ ಇರ್ತಕ್ಕಂಥ ನಾವೇನು ಇಲ್ಲ ಅಂತ ನಾವು ಹೇಳಿಕ್ಕಾಗಲ್ಲ ದಿನನಿತ್ಯ ಪತ್ರಿಕೆಗಳು ತೆಗೆದ್ರೆ ಚಾನಲ್ಗಳು ಆನ್ ಮಾಡಿದ್ರೆ ನೋಡ್ತಾ ಇರ್ತಕ್ಕಂಥ ಘಟನೆಗಳು ಅವೆ ಸತ್ಯಾಗ್ರಹ ಕೂತಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ಗಳ ಸತ್ಯಾಗ್ರಹ ರಸ್ತೆ ಬಂದ್ ಮಾಡ್ತಾರೆ ಎಲ್ಲವೂ ಇವೆಲ್ಲವೂ ಕಣ್ಣಿಂದ ನೋಡ್ತಾ ಇರ್ತಕ್ಕಂಥ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆದರೆ ಒಂದೇನಂತೇಳಿದ್ರೆ ಈ ಸಲ ಇದುವರೆಗೂ ನಡ್ಕೊಂಬಂದಂಥ ಚುನಾವಣೆ ಪ್ರಕ್ರಿಯೆಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿ ಇತ್ತು ಆದರೆ ಈ ಚುನಾವಣೆ ಟು ತೌಸಂಡ್ ಟ್ವೆಂಟಿ ತ್ರೀ ಚುನಾವಣೆಯಲ್ಲಿ ನಡೆಯುವಂಥದ್ದು ಕೆಲವೊಂದು ಸ್ಟ್ರಾಟಜಿ ಮೇಲೆ ನಡೆಯುವಂಥ ಚುನಾವಣೆಗಳಿದ್ರು ಅನಂತಕುಮಾರ್ ಅವರ ಅಧ್ಯಕ್ಷ ಆಗಿದ್ದಾಗ ಸ್ಟ್ರಾಟಜಿ ಮೇಲೆ ಅವರು ಚುನಾವಣೆಯನ್ನು ಮಾಡೋರು ನಾವು ಐವತ್ತೈದರ ಮೇಲೆ ನಾವು ಸೀಟ್ ಹತ್ತೇ ಇರಲಿಲ್ಲ ನೀವು ಅಪ್ ಟು ಅನಂತಕುಮಾರ್ ಪ್ರೆಸಿಡೆಂಟ್ ಆಗೋರ್ಗು ಮಸ್ಟ್ಲಿ ರವೀಂದ್ರ ರೇಶ್ಮ್ ಚೆನ್ನಾಗೋದು ಐವತ್ತೈದರ ಮೇಲೆ ನಾವು ರೀಚ್ ಆಗೇ ಇರೋಲ್ಲ ಅನಂತಕುಮಾರ್ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ನಾ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟ್ ಕೇಂದ್ರದ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದಾಗ ಜೆ ಡಿ ಯು ಜೊತೆ ನಮ್ದು ಅಲಿಯನ್ಸ್ ಇತ್ತು ನಮ್ಗೆ ಇಷ್ಟ ಇಲ್ದಿರೂ ಕೇಂದ್ರದಿಂದ ಒತ್ತಡ ಬಂತು ಜೆ ಡಿ ಯು ಜೊತೆ ಅಲಿಯನ್ಸ್ ಆಗಿ ಎಪ್ಪತ್ತೊಂಬತ್ತು ಬಿ ಜೆ ಪಿ ಬಂತು ಹತ್ತೊಂಬತ್ತು ಎಂ ಪಿ ಗೆದ್ವಿ ನಾಲ್ಕು ಜೆ ಡಿ ಯು ಐದು ನಾಲ್ಕು ಐದು ಜೆ ಡಿ ಯು ಬಂತು ಎಂಬತ್ತ ನಾಲ್ಕು ಸೀಟ್ ಬಿ ಜೆ ಪಿ ಫಸ್ಟ್ ಟೈಮ್ ಅಲಿಯನ್ಸ್ ಆಗಿ ನಾವು ರೂಲಿಂಗ್ ಮೆಜಾರಿಟಿ ಬಂದ್ವಿ ಫೈನ್ ಡೇ ಒಂದಿನ ಕುಮಾರಸ್ವಾಮಿ ಅವರ ಜೊತೆ ನಮ್ಮದು ಆಗಿ ಈ ಫಿಫ್ಟಿ ಫಿಫ್ಟಿ ಗೌರ್ನಮೆಂಟು ನಮ್ಮದು ರೂಲಿಂಗ್ ಬಂತು ಸ್ಟ್ರಾಟಜಿ ಮೇಲೆ ಅವತ್ತು ಸೋಷಿಯಲ್ ಇಂಜಿನಿಯರಿಂಗ್ ತುಂಬ ಚೆನ್ನಾಗಿ ಮಾಡೋರು ಅನಂತಕುಮಾರ್ ಮತ್ತು ಯಾರನ್ನ ಪಾರ್ಟಿಗೆ ತರಬೇಕು ಮೈಸೂರು ಭಾಗದಿಂದ ಮೈಸೂರಲ್ಲಿ ಬನ್ನೂರು ಹುಣಸೂರು ಪ್ರಿಯಾಪಟ್ನ ಇಂಥ ಇಂಥ ಕ್ಷೇತ್ರಗಳಲ್ಲೂ ನಾವು ಗೆದ್ವಿ ಹಾಸನಲ್ಲಿ ನಾಲ್ಕು ಸೀಟ್ ಗೆದ್ದಿದ್ವಿ ಹನುಮೇಗೌಡರು ಅವರೆಲ್ಲ ನಮ್ಮ ಪಾರ್ಟಿಗೆ ಬಂದಿದ್ರು ವಾಲೆ ಮಂಜು ಅರ್ಕಲ್ಗೂಡು ವಾಲೆ ಮಂಜು ನಮ್ಮ ಪಾರ್ಟಿಗೆ ಬಂದ ರೀತಿ ಸ್ಟ್ರಾಟಜಿ ಮಾಡಿ ಅನಂತಕುಮಾರ್ ಅವ್ರ ಈ ಸಲವೂ ಅದೇ ರೀತಿ ಪ್ರತಿಯೊಂದೂ ಸ್ಟ್ರಾಟಜಿ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ನಮ್ಮದೊಂದು ಚುನಾವಣೆ ಪ್ರಕ್ರಿಯೆ ಇದೆ ಈಗ ಆಲ್ರೆಡಿ ನಾಲ್ಕು ತಂಡದಲ್ಲಿ ರಥಯಾತ್ರೆ ಆಗಿದೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ರೋಡ್ ಶೋ ಆಗುತ್ತೆ ಪಬ್ಲಿಕ್ ಪಿಂಡಿಂಗ್ ಆಗುತ್ತೆ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಕಡೆ ಮೋರ್ಚಾಗಳ ಯಾತ್ರೆಯ ಅಪಸವ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ ಇಲ್ಲ ಏನ್ ಇವಾಗ ಯಡಿಯೂರಪ್ಪನವರ ಎದುರಿಗೆ ಸಿಟಿ ರವಿ ಅವರ ಎದುರಿಗೆ ಪಾರ್ಟಿ ದಲಿತ ಅನ್ನೋ ಕಾರಣಕ್ಕಲ್ವ ಇದಾಗಿತ್ತು ಅಲ್ಲಿ ದಲಿತರಿಗೆ ಕೊಡ್ಬೇಕು ಇನ್ನಾರು ಕೊಡ್ಲಿಕ್ಕೆ ಆಗಲ್ಲ ಎಂ ಎಲ್ ಎ ನಿಲ್ಲ ಎಲ್ಲ ಕಡೆನು ಅಷ್ಟೇ ನೀವು ಇವಾಗ ಇವತ್ತು ದೊಡ್ಡ ದೊಡ್ಡ ಲೀಡರ್ ನೋಡಿದೆ ಎಮ್ ಕುಂದೋಳ ನಮ್ಮ ಮನೆ ಅಮಿಷ್ ಅವ್ರದ್ದು ರ್ಯಾಲಿನೂ ಆಯ್ತಿಲ್ಲ ನಾನು ಹೋಗಿದ್ವಿ ಅಲ್ಲಿ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ವಿ ನೋಡಿದ್ವಿ ಎಂ ಆರ್ ಪಾಟೀಲ್ ಅಲ್ಲಿ ಕೆಲಸ ಮಾಡ್ತದೆ ಚಿಕ್ಕಂಡ್ ಆಕಾಂಕ್ಷಿಗಳ ಆಗಿದ್ದಾರೆ ಕುಂದಗೋಳದಲ್ಲಿ ನಾವು ನೋಡಿದೀವಿ ಈ ಥರದ್ದು ಈ ಥರದ್ದು ಎಲ್ಲ ಕಡೆ ಬಟ್ ಒಂದು ನಮ್ದೊಂದು ಪಾಲಿಸಿ ಇದೆ ಬೊಡ್ಸೋರು ನಮ್ಮವರಿದ್ದಾಗ ಎಲ್ಲಿ ಕೂತ್ಕೊಂಡ್ರು ಹೊಟ್ಟೆ ತುಂಬ್ತದೆ ಬಡ್ಸೋರು ನಮ್ಮವ್ರು ಇದ್ರೆ ಎಲ್ಲಿ ಕೂತ್ಕೊಂಡ್ರೆ ಹೊಟ್ಟೆತು ಸರ್ ಏನೇ ಕಿತ್ತಾಟ ಇದ್ರು ಅಲ್ಟಿಮೇಟ್ಲಿ ಚುನಾವಣೆಯಿಂದ ಅವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತೂ ಒಂದು ಸ್ಟೇಜ್ಗೆ ಪಾರ್ಟಿ ಬರುತ್ತೆ ಸರ್ ಯಾವುದೇ ಕಾರಣಕ್ಕೂ ಸೋಲ್ಸೋ ಮಟ್ಟಿಗೆ ಯಾರೂ ಹೋಗೋದಿಲ್ಲ ಈ ಒಳಜೆ ಇಲ್ಲ ಕಳೆದ ಬಾರಿ ಒಳಜಗಳಿಂದ ನಾವು ಕಳ್ಕೊಂಡಿಲ್ಲ ಸೀಟ್ ಹಂಚಿಕೆನಲ್ಲಿ ವ್ಯತ್ಯಾಸ ಇದೆ ಓಕೆ ಫಾರ್ ಎಕ್ಸಾಂಪಲ್ ಬೀದರಲ್ಲಿ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಲಿಲ್ಲ ಐದು ಲಿಂಗಾಯ್ತು ಕೊಟ್ಟು ಒಂದು ಬ್ಯಾಕ್ವರ್ಡ್ ಕೊಟ್ವಿ ಬ್ಯಾಕ್ವರ್ಡ್ ಒಂದೇ ಇದ್ದಿದ್ದು ಐದು ಲಿಂಗಾಯಿತು ನಾವು ಕಳ್ಕೊಂಡ್ವಿ ಈ ಸೋಷಿಯಲ್ ಇಂಜಿನಿಯರಿಂಗ್ ಭಾಳ ಇಂಪಾರ್ಟೆಂಟ್ ಅದು ಸೀಟ್ ಕೊಡೋದು ಮುಖ್ಯ ಅಲ್ಲ ಸರ್ ಯಾರೋ ಫೇವರಿಜಮು ಮತ್ತೊಂದು ನೋಡಿ ಈ ಸೀಟ್ ಕೊಡೋವಂಥದ್ದಲ್ಲ ಸರ್ ಅನಂತಕುಮಾರ್ ಯಾವ ರೀತಿ ಸೀಟ್ ಕೊಟ್ಟರು ಯಾರ ಎಲ್ಲ ಸಮುದಾಯಗಳನ್ನು ನೋಡಿಕೊಂಡು ಸೀಟನ್ನು ಹಂಚಿ ಈ ಸಲ ಆ ಥರದ್ದು ಸ್ಟ್ರಾಟಜಿ ಮಾಡೇ ನಾವು ಸೀಟ್ ಕೊಡ್ತಕ್ಕಂಥ ಈಗ ಏನೇ ಕಿತ್ತಾಟ ಇದ್ದರೂ ಸರ್ ಚುನಾವಣೆಯಲ್ಲಿ ಒಂದು ಮಾಡಿ ಕೆಲಸ ಮಾಡೋದಕ್ಕೆ ಅದಕ್ಕೆ ತಾಕೀತ್ ಮಾಡೇ ಸೀಟ್ ಕೊಡ್ತಕ್ಕಂಥ ಇಲ್ಲಾಂದರೆ ನಿಮಗೆ ಸೀಟ್ ಕೊಟ್ಬಿಟ್ಟು ನಿಮ್ಮ ವಿರುದ್ಧವಾಗಿ ನಾತೂರು ಕಿತ್ತಾಡ್ಕೊಂಡು ಹೋಗಲಿ ಅಂತ ಬಿಡೋದಿಲ್ಲ ಸರ್ ಅಲ್ಲಿ ಕೂರಿಸ್ಕೊಂಡು ಅವನಿಗೆ ಸೀಟ್ ಕೊಟ್ಟ ಮೇಲೆ ಏನು ಅನ್ನೋಂಥ ರೋಲ್ನ ನಾವು ಹೇಳೇ ಕೊಡ್ತಕ್ಕಂಥದ್ದು ಬಟ್ ಎಲ್ಲರೂ ಸೀಟ್ ಕೇಳ್ತಾರೆ ಕೊಡೋ ಕೆಲವು ಮಾನದಂಡಗಳು ಬೇಕಲ್ಲ ಅಲ್ಲಿ ಈಗ ಕೆಲ್ ಇಲ್ಲಿ ಕೆಲವ್ರು ಸೀಟ್ ಕೇಳ್ತಾ ಇರ್ತಕ್ಕಂಥವ್ರು ನನಗೂ ಗೊತ್ತಿದೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಇಲ್ಲ ಅನ್ನತಕ್ಕಂಥದ್ದು ನಮಗೂ ಗೊತ್ತಿದೆ ಆದರೆ ಅದನ್ನು ಚುನಾವಣೆಯಲ್ಲಿ ಸೀಟ್ ಕೊಡುವಾಗ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಅವ್ರಿಗೆ ಏನು ತಾಕೀತ್ ಮಾಡೇ ಸೀಟ್ ಕೊಡ್ತಕ್ಕಂಥದ್ದು ಫಸ್ಟು ವಿನೆಬಿಲಿಟಿ ನೋಡ್ತಾರೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತಾರೆ ಚಾನ್ಸ್ ಯಾರಿಗಿದೆ ಕಳೆದ ಬಾರಿ ಕೊಟ್ಟಾಗ ನೀನು ಗೆದ್ದ ಇಲ್ವಾ ಎಷ್ಟೋ ತೊಗೊಂಡು ಇವೆಲ್ಲವೂ ಮಾನದಂಡಗಳು ಇಟ್ಕೊಂಡೇ ಸೀಟ್ ಅನ್ಸುತ್ತೆ ಸರ್ ಒಂದು ಪಾರ್ಟಿ ಬೆಳೆದಿದೆ ಇವತ್ತು ಪಾರ್ಟಿ ಬೆಳೆದಿದೆ ಡಿಮೆ ಡಿಮ್ಯಾಂಡ್ ಇದೆ ಕಳೆದ ಬಾರಿ ಇಷ್ಟು ಡಿಮ್ಯಾಂಡ್ ಇಲ್ಲ ಈ ಸಲ ಡಿಮೆಂಡ್ ಇದೆ ಅವಕಾಶ ಇದೆ ಅದನ್ನು ಲೀಡರ್ಸ್ಗಳು ಹೆಂಗೆ ಮ್ಯಾನೇಜ್ ಮಾಡ್ತಾಯಿಂಟ್ ನಿಮ್ಗೆ ಅರ್ಥ ಆಗ್ತಿದೆ ಬಟ್ ಅರ್ಥ ಆಗದೆ ಇರೋ ಮಾತಾಡ್ತಿದ್ದೀರಿ ಅಷ್ಟೇ ಇಲ್ಲ ಸರ್ ಈ ಜಗಳ ಮಧ್ಯದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ಬರು ಸೋಲಿಸ್ತೀನಿ ಅಂತ ಹೊರಡ್ತಾರೆ ಸರ್ ಇಲ್ಲ ಆ ಕಾರಣಕ್ಕಾಗಿ ಕ್ಷೇತ್ರಗಳನ್ನು ಕಳ್ಕೊತೀರಿ ಅಂತ ಎಷ್ಟು ಕ್ಷೇತ್ರಗಳಿದಾವೆ ಅನ್ನುವಂಥದ್ದು ನಮ್ಮ ಚರ್ಚೆ ಒಂದ್ ಸಣ್ಣ ಬ್ರೇಕ್ ಒಂದ್ ಬಂದೆ ಒಂದ್ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್